ಬಿಟ್ಟರೆ ಇದು ಬಡೆ ಸೊಪ್ಪಿನ ಗಿಡ ಅಂತ ಹೇಳಿ ನಮ್ಮಲ್ಲಿ ಈ ನೀರಿನ ಕಾಲುವೆಯ ದಂಡೆಯ ಮೇಲೆ ಅಂದ್ರೆ ಹಳ್ಳದ ದಂಡೆಯ ಮೇಲೆ ಆಗೋದು ಕಡಿಮೆ ನೀರಿನ ಕಾಲುವೆಯ ದಂಡೆಯ ಮೇಲೆ ತೋಕೊಂಡು ಹೋಗೋಂಗ ಇರಬಾರದು ಆದ್ರೆ ಅರಳು ಗಳಿಸಿಕೊಬೇಕು ಅರಳು ಮಣ್ಣು ಸಿಗಬೇಕು ಅಂತ ಒಂದು ಇದರಲ್ಲಿ ಆಗುವಂತದ್ದು ಇದು ಬಡೆ ಸೊಪ್ಪಿನ ಗಿಡ ಅಂತ ಹೇಳಿ ಇದು ಈ ಎಲೆಯನ್ನ ಚಿಕ್ಕರು ಇರುವಾಗ ತಿನ್ನುವುದು ಹೆಚ್ಚೊಂದು ಆಸಕ್ತಿದಾಯಕ ಇದು ತಿಂದ್ರೆ ಒಂದು ರೀತಿಯಲ್ಲಿ ಸಿಹಿನೂ ಆಗುತ್ತೆ ಬಡೆ ಸೊಪ್ಪಿನ ಸುವಾಸನೆ ನಮಗೆ ಸಿಗುವಂತದ್ದು ಅನಂತರ ಸ್ವಲ್ಪ ಈ ಮಿಂಟ್ ತರಹ ಈ ಬಾಯಿ ಮಿರಿ 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 ಅಂತ ಹೇಳ್ತೇವೆ ನಾವು ಆ ತರ ಆಗುವಂತದ್ದು ಈ ಮಿಂಟ್ ಅನ್ನು ಜಗದ್ರೆ ಹಾಗೆ ಬಾಯಿಯಲ್ಲಿ ಒಂಥರ ನಮಗೆ ಒಂದು ಅನುಭವ ಆಗುತ್ತೆಯೋ ಆ ರೀತಿಯಂತ ಒಂದು ಅನುಭವ ಆಗುತ್ತೆ ಇದು ಒಳ್ಳೆ ಸುವಾಸನೆ ಗಿಡ ಇದು ಬೆಳೆಯೋದು ಇಂತಹದ್ದೇ ಜಾಗಗಳು ಬೇರೆ ಜಾಗಗಳಲ್ಲಿ ಬೆಳೆಯೋದು ಇಲ್ಲ ಇದು ಅಂದ್ರೆ ಇದಕ್ಕೆ ಈ ತರ ನೀರೇ ಬೇಕು ನೀರಿನ ಒಳಗಡೆನೇ ಇರುವಂತದ್ದು ಅರಳು ಮಣ್ಣು ಬೇಕು ರಾಡಿ ಮಣ್ಣು ರಾಡಿ ಮಣ್ಣು ಇಲ್ಲದೇ ಇದ್ರೆ ಇದು ಉಳಿಯೋದಿಲ್ಲ ಆ ತರ ಒಂದು ಕ್ಷೇತ್ರಗಳಲ್ಲಿ ಮಾತ್ರ ಬೆಳೆಯುವಂತದ್ದು ಇದು ನಮ್ಮಲ್ಲಿ ನಮ್ಮಲ್ಲೇ ಸಹಿತ ಈ ಮಲೆನಾಡಲ್ಲಿ ಸಹಿತ ಮೇಲ್ತರ್ಪು ಮತ್ತು ಕೆಳತರ್ಪು ಅಂತ ಹೇಳಿ ಎರಡು ವಿಧ ಇದೆ ಅಂದ್ರೆ ಅದರಲ್ಲೇ ಸ್ವಲ್ಪ ಘಟ್ಟದ ಪ್ರದೇಶದ ಕೆಳಗಡೆ ಇರುವಂತದ್ದು ಇದರಲ್ಲಿ ನಾಲ್ಕು ಪ್ರದೇಶಗಳಿದೆ ಸುತ್ತಲೂ ಎತ್ತರದ ಗುಡ್ಡ ಇರುತ್ತೆ ಅಂತ ಒಂದು ಪ್ರದೇಶ ಹಳ್ಳದ ನೀರೇ ನೈಸರ್ಗಿಕ ನೀರಾಗಿ ಸಿಗುವಂತದ್ದು ಯಾವುದೇ ಪಂಪ್ ಸೆಟ್ ವಗೇರೆ ಅವಶ್ಯಕತೆ ಇಲ್ಲದೆ ನೈಸರ್ಗಿಕವಾಗಿ ತೋಟವನ್ನು ಮಾಡಿರುವಂತಹ ಒಂದು ಸ್ಥಳಗಳು ಇಂತಹ ಸ್ಥಳದಲ್ಲಿ ಮಾತ್ರ ಇದು ಬೆಳೆಯುವಂಥದ್ದು ಈ ರಾಡಿ ಪ್ರದೇಶದಲ್ಲಿ ಮಾತ್ರ ಇಂತಹ ಒಂದು ಗಿಡ ಅಪರೂಪವಾಗಿ ಸಿಗುವಂಥದ್ದು ಇದು ಚಿಕ್ಕ ಮಕ್ಕಳಿಗೆ ಹೆಚ್ಚು ಕಾಣಿಸುವಂಥದ್ದು ದೊಡ್ಡವರಿಗೆ ಸಾಮಾನ್ಯ ಇದನ್ನು ಉಪಯೋಗಿಸೋದು ಕಡಿಮೆನೆ ಬಹುಶಃ ಇದು ಬಾಯಿ ವಾಸನೆ ಸಹಿತ ಕಡಿಮೆ ಮಾಡಬಹುದಾದಂಥದ್ದು ಯಾಕಂತಂದ್ರೆ ಈ ಬಡೆ ಸೊಪ್ಪು ಸೋಂಪು ಸೋಂಪಿನ ಸುವಾಸನೆಯನ್ನು ಕೊಡುವಂಥದ್ದು ಈ ಎಲೆಯನ್ನು ತಿನ್ನೋದ್ರಿಂದ ನಮಗೆ ಯಾವುದೇ ಒಂದು ಅಪಾಯ ಇಲ್ಲ ಹಾಗಾಗಿ ಚಿಕ್ಕ ಮಕ್ಕಳಿರುವಾಗಿಂದ ತಿಂತಾ ಇರುವಂಥದ್ದು ಇದು ಇಲ್ಲೇ ವಿಶೇಷವಾಗಿ ಬೆಳೆಯುವಂತಹ ಒಂದು ಗಿಡ ಆಯಿತು.